ಜೊತೆಗೆ ಇದೇ ತರ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆಗೋಸ್ಕರ ಮಾಡಿರೋದಲ್ಲ ಇದು, ಅಥವಾ ಓಟ್ಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ಇದು. ಇದು ಮಾಡಿರ್ತಕ್ಕಂಥದ್ದು ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು, ಅವರು ಮುಖ್ಯವಾಹಿನಿಗೆ ಬರಬೇಕು ಅಂತ ಮಾಡಿರ್ತಕ್ಕಂಥದ್ದು. ಇದು ಯಾವ ಪ್ರಿನ್ಸಿಪಲ್ ಮೇಲೆ ಮಾಡಿದ್ದೀವಿ ಅಂತಂದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಈಗ ನಿಮ್ಮ ಹತ್ರ ದುಡ್ಡಿರಲ್ಲ, ದುಡ್ಡು ಕೊಟ್ಟಿರ್ತಾರೆ ನೀವು ವ್ಯಾಪಾರ ಮಾಡೋಕ್ಕೆ ಹೋಗೋದು ಅಥವಾ ಬೇರೆ ಕಸಬು ಮಾಡೋಕ್ಕೆ ಹೋಗೋದು, ಹಿಂದೆ ಇಲ್ಲದವ್ರು ಏನು ಮಾಡ್ತೀರಿ? ಸೊ ಅದನ್ನು ನಾವು ಇವತ್ತು ಒಂದು ಕುಟುಂಬಕ್ಕೆ ಸುಮಾರು 4-5 ಸಾವಿರ ರೂಪಾಯಿ ನಗದು ಹಣ ಸೇರ್ತಾರೆ ತಿಂಗಳಿಗೆ. ಪ್ರತಿ ತಿಂಗಳಿಗೆ 4-5 ಸಾವಿರ ರೂಪಾಯಿ ಸೇರ್ತಾ ಇದೆ. ವರ್ಷಕ್ಕೆ 50,000-48,000 ರೂಪಾಯಿ ಸೇರ್ತದೆ. ಇಸ್ ಇಟ್ ನಾಟ್ ಎ ಬೆನಿಫಿಟ್ ಟು ದಿ ಪೀಪಲ್ ಹು ಆರ್ ಪೂರ್ ಇನ್ ದಿ ಸೊಸೈಟಿ? ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಶಕ್ತಿ ಇರಬೇಕಲ್ಲ, ಬಡವರಿಗೆ ಶಕ್ತಿ ಇರಬೇಕಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕಲ್ಲ, ಅದಕ್ಕೋಸ್ಕರ ಈ ಕಾರ್ಯಕ್ರಮ ಜನಪ್ರಿಯ ಅಲ್ರಿ. ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳು ಅಂತ ಹೇಳಿ ಕುಮಾರಸ್ವಾಮಿಗೆ ನಾನು ಟೀಕೆಗೆ, ಯಾಕಂದ್ರೆ ಸುಳ್ಳು ಹೇಳೋದು ಕುಮಾರಸ್ವಾಮಿ, ಅದರಿಂದ ನಾನು ರಿಯಾಕ್ಟ್ ಮಾಡಿದೆ. ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ ಅಂದ್ರೆ ಸುಳ್ಳು ಅಂದ್ರೆ ಕುಮಾರಸ್ವಾಮಿ, ಅದರಿಂದ ನಾನು ರಿಯಾಕ್ಟ್ ಮಾಡಿದೆ.